So first introduction alli ನೀವು ಕಲಿಬೇಕಾಗಿರೋದು demography. Demography ಅಂದ್ರೆ ಏನು ಅಂತ? The statistical study of human population. Demography ಅಂದ್ರೆ ಏನು? Human population ಬಗ್ಗೆ ತಿಳ್ಕೊಳೋದು. Like ಎಷ್ಟು ಜನ ಇದ್ದಾರೆ, ಮತ್ತೆ ಜೆಂಡರ್ ಆಗಿರಲಿ, ಮೇಲ್ ಫೀಮೇಲ್, ಏಜ್ ಗ್ರೂಪ್, ಅದನ್ನೆಲ್ಲ ಫ್ಯಾಕ್ಟರ್ಸ್ ನಾವು ಡೆಮೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಯಾಕೆ ನಾವು ಫಸ್ಟ್ ಆಫ್ ಆಲ್ ಡೆಮೋಗ್ರಫಿ ಅಂತ ನೋಡಿದ್ದು, ಅದರಿಂದಲೇ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಡಿರೈವ್ ಆಗುತ್ತೆ. So next, vital statistics, the subject that is deals with the events of human population. Same thing, in demography irutto ade vital statistics. So in vital statistics al nortivi, that is birth calculation agirabodu, death, marriages and divorces. So birth ಆದಾಗ ಆ್ಯಕ್ಚುಲ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ, ಡೆತ್ ಆದಾಗ ಅದು ಎಷ್ಟು ಡೆತ್ ಆಗುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಮತ್ತು ನೆಕ್ಸ್ಟ್ ಮ್ಯಾರೇಜಸ್ and next divorces. So ಇದನ್ನೆಲ್ಲ ನಾವು vital events ಅಂತ ಹೇಳ್ತೀವಿ. That is what, ಇದನ್ನ ರೆಕಾರ್ಡ್ ಮಾಡೋದನ್ನೇ ನಾವು vital statistics ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಸೊ vital statistics ನಾನು ಆಗಲೇ ಅಂದು vital eventsನ ಯಾವ ಥರ ರೆಕಾರ್ಡ್ ಮಾಡ್ತಾರೆ ಅಂತ. ಸೊ ಎರಡು ವಿಧವಾದ ಮೆಥಡ್ಸಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಒಂದು ಬಂದುಬಿಟ್ಟು ರಿಜಿಸ್ಟ್ರೇಷನ್ ಮೆಥಡ್ ಮತ್ತು ಸೆನ್ಸಸ್ ಎನ್ಯುಮರೇಷನ್ ಮೆಥಡಲ್ಲಿ. ಓಕೆ, ಮತ್ತೆ ರಿಪೀಟ್ ಮಾಡ್ತೀನಿ, ಮೆಥಡ್ಸ್ ಆಫ್ ಒಬ್ಟೈನಿಂಗ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮೀನ್ಸ್ ವೈಟಲ್ ಇವೆಂಟ್ಸ್ನ ಯಾವ ಥರ ನಾವು ರೆಕಾರ್ಡ್ ಮಾಡ್ಕೊತೀವಿ, ಹೆಂಗೆ ಒಬ್ಟೈನ್ ಮಾಡ್ಕೊತೀವಿ ಅಂತ. ಒಂದು ರಿಜಿಸ್ಟ್ರೇಷನ್ ಮೆಥಡ್ ಮತ್ತು ಇನ್ನೊಂದು ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಓಕೆ, ನೆಕ್ಸ್ಟ್, ಸೊ ಫಸ್ಟ್ ನಾವು ರಿಜಿಸ್ಟ್ರೇಷನ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. ರಿಜಿಸ್ಟ್ರೇಷನ್ ಮೆಥಡ್, vital events such as birth, marriages, deaths, etc. are continuously recorded. So vital events ನಾನು ಆಗಲೇ ಹೇಳ್ದಂಗೆ ಬರ್ತು, ಡೆತ್ ಆಗಿರ್ಬೋದು, ಮ್ಯಾರೇಜಸ್ ಆಗಿರ್ಬೋದು, ಡೈವರ್ಸಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಹೆಂಗೆ ಮ್ಯಾಮ್ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ನೀವು ಈಗ ಒಂದು ಬೇಬಿ ಬಾರ್ನ್ ಆಯಿತು ಅಂದ್ಕೊಳ್ಳಿ, ಒಂದು ಹೊಸ ಮಗು ಹುಟ್ಟಿದ್ರೆ ಹೆಂಗೆ ಹಾಸ್ಪಿಟ್ಲಲ್ಲಿ ರೆಕಾರ್ಡ್ ಮಾಡ್ಕೊತಾರೆ, ಅವ್ರದ್ದು ಏಜ್ ಆಗಿರಲಿ, ಸಾರಿ ವಾಟೆವರ್ ದ ಮೇಲ್ ಫೀಮೇಲ್ ಆಗಿರಲಿ, ಅವ್ರ ಅಪ್ಪ ಅಮ್ಮನ ಹೆಸರು, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಾ ಹೋಗ್ತೀವಿ. ಸೊ ಮೇನ್ ಥಿಂಗ್ ಯಾರು ಅದನ್ನ ರೆಕಾರ್ಡ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಅಥಾರಿಟೀಸ್. ಗೌರ್ಮೆಂಟ್ ಅಥಾರಿಟೀಸ್ ಯಾರು? ಗ್ರಾಮ ಪಂಚಾಯತ್ ಆಗಿರ್ಬೋದು, ಇಲ್ಲಾಂದರೆ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಇವರೆಲ್ಲ ಮೇನ್ ಕಾನ್ಸಂಟ್ರೇಟ್ ಮಾಡ್ತಾರೆ ಇದರಲ್ಲಿ. ಬರ್ತ್ ಆಗಿರಲಿ, ಮತ್ತು ನೀವು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂದ್ರೇನೋ ಗೌರ್ಮೆಂಟ್ ಅಥಾರಿಟಿ ಹತ್ರನೇ ಹೋಗ್ಬಿಟ್ಟು ನೀವು ಬರ್ತ್ ಸರ್ಟಿಫಿಕೇಟ್ ತೊಗೊಬೇಕು. ಡೆತ್ ಸರ್ಟಿಫಿಕೇಟ್ ಆಗಿರಲಿ, ಡೆತ್ ಆದಾಗ ಯಾಕೆ ರೀಸನ್ ಆಗಿರಲಿ, ಅವ್ರ ಅಪ್ಪ ಅಮ್ಮ, ಅವ್ರ ಹೆಸರು, ಏಜು ಎಲ್ಲ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡಿರ್ತಾರೆ ಡೆತ್ ಸರ್ಟಿಫಿಕೇಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾರೇಜಸ್, ಮ್ಯಾರೇಜಸ್ ಡೇಟು, ಸ್ಪೌಸ್ ನೇಮ್ಸು, ಅವ್ರ ಹೆಸರೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಡೈವೋರ್ಸಸ್, ಆಲ್ ದಿಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ವೈಟಲ್ ಇವೆಂಟ್ಸ್. ಆ್ಯಂಡ್ ಫಸ್ಟ್ ಮೆಥಡ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮೆಥಡಲ್ಲಿ ಈ ಥರ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಅಥಾರಿಟಿ ರೆಕಾರ್ಡ್ ಮಾಡ್ಕೊಂಡು ಹೋಗುತ್ತೆ.